ಸಂಸದ ಪ್ರತಾಪ್ ಸಿಂಹಗೆ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಬಿಜೆಪಿ ನಾಯಕನಿಗೆ ಸವಾಲ್ ಹಾಕಿದ ಶಾಸಕ ಪ್ರದೀಪ್ ಈಶ್ವರ್ ಸಿಎಂ ಹಾಗೂ ಎಂಬಿ ಪಾಟೀಲರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಈ ಕುರಿತಾಗಿ ಪ್ರದೀಪ್ ಈಶ್ವರ್ ನೇರವಾಗಿ ಸವಾಲನ್ನ ಹಾಕಿದ್ದಾರೆ ಅಸನ ಸಂಸದ ಪ್ರತಾಪ್ ಸಿಂಹಗೆ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಬಿಜೆಪಿ ನಾಯಕನಿಗೆ ಸವಾಲ್ ಹಾಕಿದಂತ ಶಾಸಕ ಪ್ರದೀಪ್ ಈಶ್ವರ್ ಸಿಎಂ ಹಾಗೂ ಎಂಬಿ ಪಾಟೀಲರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಇನ್ನು ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಚಿಕೊಂಡು ಇರಬೇಕು ಅಷ್ಟೇ ಅಂತ ಪ್ರದೀಪ್ ಈಶ್ವರ್ ನೇರವಾಗಿ ಸವಾಲನ್ನ ಹಾಕಿರುವಂತದ್ದು ನಿಮ್ಮ ವೈಯಕ್ತಿಕ ವರ್ಚಸ್ಸು ಏನು ನಿಮ್ಮ ಸಾಧನೆ ಏನು ಅಂತ ಹೇಳಿ ಫಸ್ಟ್ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಾಧನೆ ಬಗ್ಗೆ ನಾನು ಹೇಳ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಪತ್ರಕರ್ತರಾಗಿದ್ದಾಗ ಸ್ವಲ್ಪ ಓದ್ತಾ ಇದ್ರಿ ಸಂಸದರಾದ ಮೇಲೆ ಎಲ್ಲವನ್ನ ಕೂಡ ಬಿಟ್ಟಿದ್ದೀರಾ ಫುಡ್ ಕಾರ್ಪೊರೇಷನ್ ಇಂಡಿಯಾ ಒಂದು ಗೋಡನ್ ಅಂತಿರಲ್ಲ ಎಫ್ಸಿಐ ನಲ್ಲಿ ಶೇಖರಣೆಯಾಗುವಂತ ದವಸ ಧಾನ್ಯ ಬಡವರಿಗಾಗಿ ಇರೋದು ಅಂತ ಇದೆ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮತ್ತೆ ನಾನು ಹೇಳ್ತಾ ಇದೀನಿ ಮಾನ್ಯ ಮೈಸೂರು ಸಂಸದರಾದಂತ ಪ್ರತಾಪ್ ಸಿಂಹ ಅವರೇ ನೀವು ಪತ್ರಕರ್ತರಾದಾಗ ಸ್ವಲ್ಪ ಓದ್ತಾ ಇದ್ರೇನ ಇವಾಗ ಓದೋದು ಬಿಟ್ಬಿಟ್ಟಿದ್ದೀರಾ ಅನ್ಸುತ್ತೆ ಮೊನ್ನೆ ಹೇಳಿಕೆ ಕೊಡ್ತಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದು ಗೋಡನ್ ಇದ್ದಂಗಂತೆ ಇವರಿಗೆ ಸಂಸದರಿಗೆ ಏನಾಗಿದೆ ತಲೆಗೆಲೆ ಕೆಟ್ಟಿದೆಯಾ ಸಂಸದರೇ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1965 ರಲ್ಲಿ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ಜನವರಿ 14ನೇ ತಾರೀಕು ಸ್ಟಾರ್ಟ್ ಆಗುತ್ತೆ 5 ಝೋನಲ್ ಆಫೀಸಸ್ ಇದೆ 25 ರೀಜನಲ್ ಆಫೀಸಸ್ ಇದೆ 170 ಡಿಸ್ಟ್ರಿಕ್ಟ್ ಆಫೀಸಸ್ ಇದೆ ಅದಕ್ಕೆ ಅವರ ಐಎಎಸ್ ಅಧಿಕಾರಿಗಳು ಇದಿರ್ತಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲೇ ಬರೆದಿದ್ದಾರೆ ಶೇಕಡಾ 12 ರಿಂದ 15 ರಷ್ಟು ದೇಶದಲ್ಲಿ ಬೆಳೆಯೋ ಅಕ್ಕಿಯನ್ನ ಶೇಖರಣೆ ಮಾಡಿ ಶೇಕಡಾ 15 ರಿಂದ 20 ರಷ್ಟು ಗೋಧಿಯನ್ನ ಶೇಖರಣೆ ಮಾಡಿ ರಾಜ್ಯ ಸರ್ಕಾರಗಳಿಗೆ ಬಡವರಿಗೆ ತಲುಪಿಸೋದು ಅವರ ಜವಾಬ್ದಾರಿ ನಾವು ಅದೇ ರೀತಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಪತ್ರ ಬರೆದ್ರೆ ಅವರು ನಮಗೆ ಪತ್ರ ಬರೆದು ನಿಮಗೆ ಕೊಡ್ತೀವಿ ಅಮೌಂಟ್ ಕಟ್ಟಿ ಅಂತ ಕೇಳಿದ್ರು ಇದು ವಾಸ್ತವ ಇವರು ನೋಡಿದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡನ್ ಅಂತೆ ಇಂತವರೆಲ್ಲ ಸಂಸದರು ಆಗ್ತಾರಲ್ಲ ಸರ್ ಅದೇ ಬೇಜಾರಾಗೋದು ನನಗೆ ಸಿದ್ದರಾಮಯ್ಯ ಸಾಹೇಬರನ್ನ ಎಂಬಿ ಪಾಟೀಲ್ ಸಾಹೇಬರನ್ನ ಬಾಯಿಗೆ ಬಂದಂಗ ಮಾತಾಡ್ತಿದ್ದಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಚಿಕೊಂಡು ಇರಬೇಕು ನಮಗೂ ಬರುತ್ತೆ ಮಾತಾಡಕ್ಕೆ ನಿಮಗೆ ಮಾತಾಡಕ್ಕೆ ಬಂದ್ರೆ ತಾಕತ್ತಿದ್ರೆ ಬನ್ನಿ ಬಹಿರಂಗ ಚರ್ಚೆಗೆ ಅದೇನೇನು ಮಾತಾಡ್ತೀರೋ ನಿಮ್ಮ ವೈಯಕ್ತಿಕ ವರ್ಚಸ್ನಲ್ಲಿ ನಿಮಗೆ ಗೆಲ್ಲಕ್ಕಾಗಿದೆಯೇನ್ರಿ ಮಾನ್ಯ ಪ್ರಧಾನಿಗಳ ಹೆಸರು ಹೇಳಿಕೊಂಡೆ ಎರಡು ಚುನಾವಣೆಯಲ್ಲಿ ಗೆದ್ದುಕೊಂಡ್ರಿ ನಿಮ್ಮ ವೈಯಕ್ತಿಕ ವರ್ಚಸ್ ಏನು ನಿಮ್ಮ ಸಾಧನೆ ಏನು ನೀವು ಬಂದು ಹೇಳಿ ನಾನು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಾಧನೆ ಏನು ಅಂತ ನಾನು ಮಾತಾಡ್ತೀನಿ ತಾಕತ್ತಿದ್ರೆ ಬನ್ನಿ ಬಹಿರಂಗ ಚರ್ಚೆಗೆ ಮತ್ತೆ ನಾನು ಹೇಳ್ತಾ ಇದೀನಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ